ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಬಗ್ಗೆ ಮಾಡಿದರು ದೊಡ್ಡ ಘೋಷಣೆ. ಮುಂಬೈ ಫ್ರಾಂಚೈಸಿ ಮತ್ತು ನೀತಾ ಅಂಬಾನಿ ಅವರೊಂದಿಗೆ ಜಗಳವಾಡಿ ರೋಹಿತ್ ಶರ್ಮಾ ಅವರನ್ನು ಸೇರಿಸಿಕೊಳ್ಳಲಿದ್ದಾರೆ ಆರ್ಸಿಬಿ ತಂಡಕ್ಕೆ. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರ ಜೋಡಿಯನ್ನು ಐಪಿಎಲ್ ನಲ್ಲಿ ನೋಡಲು ಬಯಸಿದರೆ ಮತ್ತು ರೋಹಿತ್ ಶರ್ಮಾ ಅವರು ಆರ್ಸಿಬಿ ತಂಡದ ಕಡೆಯಿಂದ ಆಡಲಿ ಎಂದು ಬಯಸಿದರೆ ಈ ವಿಡಿಯೋವನ್ನು ಮನಸ್ಸಿನಿಂದ ಲೈಕ್ ಮಾಡಿ. ಮತ್ತು ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಅವರು ಐಪಿಎಲ್ ನಲ್ಲಿ ಯಾವ ತಂಡದ ಕಡೆಯಿಂದ ಆಡಬೇಕೆಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, December 19 ದುಬೈನಲ್ಲಿ ನಡೆದ ಐಪಿಎಲ್ 2024 ಮಿನಿ ಆಕ್ಷನ್ ಸಂಪೂರ್ಣವಾಗಿ ಸಕ್ಸಸ್ ಆಗಿ ಮುಕ್ತಾಯಗೊಂಡಿದೆ ಮತ್ತು ಈ ಆಕ್ಷನ್ ನಲ್ಲಿ ಅನೇಕ ಆಟಗಾರರಿಗೆ ಕೋಟ್ಯಾಂತರ ಹಣ ಸಿಕ್ಕಿದರೆ ಮತ್ತೊಂದು ಕಡೆ ಕೆಲವು ಆಟಗಾರರು ಅನ್ಸೋಲ್ಡ್ ಆದರು. ಆದರೆ ಈ ಆಕ್ಷನ್ ನಲ್ಲಿ ರೋಹಿತ್ ಶರ್ಮಾ ಅವರು ಇಲ್ಲದಿದ್ದರೂ ಕೂಡ ಅವರ ಚರ್ಚೆ ತುಂಬಾ ಹೆಚ್ಚಾಯಿತು. ಏಕೆಂದರೆ ರೀಸೆಂಟ್ ಆಗಿ ರೋಹಿತ್ ಶರ್ಮಾ ಅವರನ್ನು ಮುಂಬೈ ತಂಡ ನಾಯಕನ ಸ್ಥಾನದಿಂದ ಕಿತ್ತು ಹಾಕಿದೆ. ಆದ್ದರಿಂದ ಐಪಿಎಲ್ ನ ಹಲವು ತಂಡಗಳು ರೋಹಿತ್ ಶರ್ಮಾ ಅವರನ್ನು ತಂಡದಲ್ಲಿ ಸೇರಿಸಿಕೊಳ್ಳಲು ತುಂಬಾ ಪ್ರಯತ್ನಿಸುತ್ತಿದೆ. ಅದರಲ್ಲೂ ಮುಖ್ಯವಾಗಿ ಆರ್ಸಿಬಿ ತಂಡವಿದೆ. ನಿಮಗೆಲ್ಲರಿಗೂ ತಿಳಿದಿರುವಂತೆ ವಿರಾಟ್ ಕೊಹ್ಲಿ ಅವರು ಆರ್ಸಿಬಿ ತಂಡದ ನಾಯಕನಲ್ಲ, ಹಾಗೂ ಸದ್ಯಕ್ಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ನಾಯಕನ ಸ್ಥಾನ ಫಾಫ್ ಡುಪ್ಲೆಸಿಸ್ ಅವರ ಹತ್ತಿರ ಇದೆ. ಆದರೂ ಕೂಡ ಆರ್ಸಿಬಿ ಫ್ರಾಂಚೈಸಿ ರೋಹಿತ್ ಶರ್ಮಾ ಅವರ ಹಾಗೆ ನಾಯಕನ ಸ್ಥಾನದಲ್ಲಿ ಯಶಸ್ವಿಯಾದ ಮುಂಬೈ ತಂಡವನ್ನು 5 ಚಾಂಪಿಯನ್ ಮಾಡಿದ ಒಬ್ಬ ಅತ್ಯುತ್ತಮವಾದ ನಾಯಕನನ್ನು ಹುಡುಕುತ್ತಿದೆ. ಹಾಗೂ ವಿರಾಟ್ ಕೊಹ್ಲಿ ಅವರು ಕೂಡ ರೋಹಿತ್ ಶರ್ಮಾ ಅವರನ್ನು ಆರ್ಸಿಬಿ ತಂಡದಲ್ಲಿ ಸೇರಿಸಿಕೊಳ್ಳಲು ತುಂಬಾ ಪ್ರಯತ್ನಿಸುತ್ತಿದ್ದಾರೆ. ಈ ವಿಷಯ ರೀಸೆಂಟ್ ಆಗಿ ನಡೆದ ಒಂದು ಇಂಟರ್ವ್ಯೂನಲ್ಲಿ ಸಂಪೂರ್ಣವಾಗಿ ಸಾಬೀತಾಗಿದೆ ಮತ್ತು ಇದಕ್ಕಾಗಿ ಆರ್ಸಿಬಿ ತಂಡ ಯಾವುದೇ ದೊಡ್ಡ ತಂಡದ ವಿರುದ್ಧ ಕೂಡ ನಿಂತುಕೊಳ್ಳಲು ಸಿದ್ಧವಾಗಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಅವರು ಆರ್ಸಿಬಿ ತಂಡಕ್ಕೆ ಬರಬೇಕೋ ಬೇಡವೋ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.